ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಹಿರೇ ಜಂತಗಲಿನ ಶ್ರೀ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಶ್ರೀ ಜಗನ್ನಾಥದಾಸರ ಹಾಡುಗಳು ಚಿತ್ರೀಕರಣ ಇಂದಿನಿಂದ ಪ್ರಾರಂಭವಾಗಿದ್ದು ಮಾಜಿ ಎಂಎಲ್ಸಿ ಎಚ್ಆರ್ ಶ್ರೀನಾಥ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಿರ್ಮಾಪಕರು ಹಾಗೂ ನಿರ್ದೇಶಕರಾದ ಮಧುಸೂದನ್ ಹವಾಲ್ದಾರ್, ಹಿರಿಯ ವಕೀಲರಾದ ಶರತ್ ದಂಡಿನ, ನಗರಸಭೆ ಸದಸ್ಯರಾದ ರಾಘವೇಂದ್ರ ಶೆಟ್ಟಿ, ಕೊಪ್ಪಳ ಜಿಲ್ಲಾ ಕಲಾವಿದರ ವೇದಿಕೆ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಇಂಗಳಿಗಿ, ನಗರಸಭೆ ಸದಸ್ಯರಾದ ಪರಮೇಶ್ವರ್ ಇಡಿಗ, ಹಿರಿಯ ಪತ್ರಕರ್ತರಾದ ರಾಮಮೂರ್ತಿ ನವಲಿ ಮತ್ತು ಇತರರು ಇದ್ದರು. ನಿರ್ದೇಶಕರು TV23ಯೊಂದಿಗೆ ಮಾತನಾಡುತ್ತಾ ಗಂಗಾವತಿಯ ಸುತ್ತಲಿನ ಪ್ರದೇಶದಲ್ಲಿ ಚಿತ್ರೀಕರಣ ನಡೆಯುತ್ತದೆ, ಈ ಭಾಗದ ಹಿರಿಯ ಕಲಾವಿದರನ್ನು ತೆಗೆದುಕೊಂಡಿದ್ದೇವೆ ಎಂದು ಹೇಳಿದರು. ವರದಿ ಶರಣಪ್ಪ, ಗಂಗಾವತಿ. ಶ್ರೀ ಪ್ರಸನ್ನ ಪಂಪಾಪತಿ ದೇವರನ್ನು ಸ್ಮರಿಸಿ ಮಾತಾ ಅಂಬುಜ ಮೂವೀಸ್ ಇವರ ಒಂದು ನೇತೃತ್ವದಲ್ಲಿ ಶ್ರೀ ಜಗನ್ನಾಥ ದಾಸರ ಒಂದು ದಿವ್ಯವಾದಂಥ ಚಾರಿತ್ರಿಕ ಈ ಒಂದು ಸಿನಿಮಾ ಪ್ರಾರಂಭ ಆಗಿದೆ. ಇದು ನಿಜವಾಗಲೂ ನಮ್ಮೆಲ್ಲರ ಪುಣ್ಯ. ಯಾಕಂದರೆ ದಾಸ ಸಾಹಿತ್ಯ ಬಗ್ಗೆ ಆಗಲಿ, ಆ ಮಹಾನ್ ಜಗನ್ನಾಥ ದಾಸರ ಒಂದು ಜೀವನ ಚರಿತ್ರೆ ಬಗ್ಗೆ ಇವತ್ತು ಈ ಲೋಕದಲ್ಲಿ, ಇವತ್ತು ಜಗತ್ತಲ್ಲಿ, ಇಡೀ ವಿಶ್ವದಲ್ಲೇ ಗೊತ್ತಾಗ್ತಕ್ಕಂಥ ಒಂದು ಒಳ್ಳೆಯ ಕಾಲ ಪ್ರಾರಂಭ ಆಗಿದೆ. ಇದಕ್ಕೆ ರಾಯರು ಜಗನ್ನಾಥ ದಾಸರ ಒಂದು ಆಶೀರ್ವಾದ. ಈ ಅಂಬುಜ ಮೂವೀಸ್ ಮೇಲೆ, ಮಾತಾ ಅಂಬುಜ ಮೂವೀಸ್ ಮೇಲೆ ಬರಬೇಕು ಮತ್ತು ಹೆಚ್ಚಿನ ಯಶಸ್ವಿ ಅವರಿಗೆ ಆ ಭಗವಂತ ಕೊಡಬೇಕು. ಅವರಿಗೆ ಇಂಥ ಒಂದು ದಾಸ ಸಂಪ್ರದಾಯ ಇರ್ತಕ್ಕಂಥ ಅನೇಕ ದಾಸರು, ಕನಕದಾಸರಿರ್ಬೋದು, ಇವತ್ತು ಪುರಂದರ ದಾಸರು, ಇವತ್ತು ಎಲ್ಲ ಸಿನಿಮಾಗಳನ್ನು ತೆಗೆಯುವಂಥ ಒಂದು ಶಕ್ತಿ ನಮ್ಮ ಮಧುಸೂದನ್ ಅವರಿಗೆ ಮತ್ತು ಅವರ ತಂದೆ ನಿರ್ದೇಶಕರಾದಂಥ ಮಧುಸೂದನ್ ಅವರು, ಇವರೆಲ್ಲರಿಗೆ ಭಗವಂತ ಕೊಡಲಿ. ಮತ್ತು ಇದು ಉನ್ನತ ಮಟ್ಟದಲ್ಲಿ ಇದು ಈ ಸಿನಿಮಾಗಳು, ಯಾಕಂದರೆ ಇವತ್ತು ಧಾರ್ಮಿಕ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿರ್ತಕ್ಕಂಥ ಸಿನಿಮಾಗಳು ಭಾಳಷ್ಟು ಕಡಿಮೆಯಾಗಿದೆ. ಅದರಿಂದ ಇವತ್ತು ಈ ದಾಸ ಸಾಹಿತ್ಯಗಳು, ದಾಸ ಶರಣ, ದಾಸ ಒಂದು ಪರಂಪರೆಯನ್ನು ಮತ್ತೆ ಪುನಃ ಪ್ರಾರಂಭ ಆಗಬೇಕು. ಯಾಕೆಂದರೆ ಹಿಂದಿನ ಜನ್ಮಾನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಅವರು ಹಿಂದೆ ನಡೀತಾ ಇತ್ತು ಮತ್ತು ಭಾಳ ದೊಡ್ಡ ಯಶಸ್ವಿಯನ್ನು ಕಂಡಿರ್ತಕ್ಕಂಥ ಒಂದು ಅದು ಒಂದು ಯುಗ ಆಗಿತ್ತು. ಅದರಿಂದ ಈ ಒಂದು 2021 ಶತಮಾನದಲ್ಲಿ ಈ ದಾಸ ಸಾಹಿತ್ಯಗಳನ್ನು ಮತ್ತೆ ಜನರಿಗೆ ಮುಟ್ಟಬೇಕು, ಈ ಯಶಸ್ವಿಯನ್ನು ಇವರು ಕೂಡ ಸಿಗಬೇಕಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ. ಇವತ್ತು ಗಂಗಾವತಿ ಪಂಪಾಪತಿ ದೇವಸ್ಥಾನದಲ್ಲಿ, ಹಿರಿಯ ಜನಪದ ಪಂಪಾಪತಿ ದೇವಸ್ಥಾನದಲ್ಲಿ ಜಗನ್ನಾಥ ದಾಸರು ಚಿತ್ರೀಕರಣ ನಡೆದಿದೆ. ಅದರಲ್ಲೂ ಇವತ್ತಿನಿಂದ ಹಾಡಿನ ಚಿತ್ರೀಕರಣ ನಡೆದಿದೆ. ಮತ್ತು ಈ ಚಿತ್ರೀಕರಣಕ್ಕೆ HR ಶ್ರೀನಾಥ್ ಅವರು ಬಂದು ಆಗಮಿಸಿ ನಮಗೆ ಶುಭ ಕೋರಿ ಮತ್ತು ಮಾತಾಂಬುಜ ಮೂವೀಸ್ಗೆ ಶುಭ ಕೋರಿ, ಜಗನ್ನಾಥ ದಾಸರ ಚಿತ್ರಕ್ಕೆ, ಚಿತ್ರದ ತಂಡಕ್ಕೆ ಶುಭ ಕೋರಿ ಅವರು ಹಿಂದಿನ ದಿನಗಳನ್ನೆಲ್ಲ ನೆನೆಸ್ಕೊಂಡು ಅಭೂತಪೂರ್ವ ಯಶಸ್ಸುಗಳನ್ನು ನಮ್ಮ ಹಾರೈಸಿದ್ದಕ್ಕೆ ಮೊಟ್ಟ ಮೊದಲನೇ ನಾನು ಕೃತಜ್ಞತೆಯಿಂದ ನಮಸ್ಕಾರ ಮಾಡ್ತೇನೆ. ಅವರ ತಂದೆ ಮತ್ತು ಅವರ ಫ್ಯಾಮಿಲಿಯವರೆಲ್ಲ ಹಿಂದಿನಿಂದ ಅವರು ಮಠ ಮಾನ್ಯಗಳಿಗೆ ಜಾಸ್ತಿ ಗೌರವ ಕೊಟ್ಟು ಒತ್ತು ಕೊಟ್ಟು ನಾನು ಚಿಕ್ಕವನಿದ್ದಾಗಿಂದ ನೋಡ್ತಾ ಇದ್ದೇನೆ. ಅವರ ತಂದೆಯವರು, ಚಿಕ್ಕಪ್ಪ ಅವರೆಲ್ಲ ಶೃಂಗೇರಿ ಮಠ ಸ್ವಾಮಿಗಳಾಗಲಿ ಮತ್ತು ನೆಕ್ಸ್ಟು ರಾಯಣ್ಣ ಸ್ವಾಮಿ ಯಾರನ್ನೇ ಆಗಲಿ ಕರೆಸಿ ಗೌರವದಿಂದ ಅವ್ರಿಗೆ ಆಧಾರದಿಂದ ಕಂಡು ಅವ್ರಿಗೆ ಬೇಕಾದಷ್ಟು ಸೇವೆ ಸಲ್ಲಿಸಿರ್ತಕ್ಕಂಥ ಒಬ್ಬ
ಫ್ಯಾಮಿಲಿಯವರು ನನ್ನ ಇವತ್ತಿನ ಈ ಒಂದು ಚಿತ್ರಕ್ಕೆ ಬಂದು ಒಳ್ಳೆಯದು ಕೋರಿದ್ದಕ್ಕೆ ನಾನು ಮತ್ತೊಮ್ಮೆ ಅದನ್ನು ಮತ್ತೆ ಜನರಿಗೆ ನಾನು ಒಪ್ಪಿಸ್ಬೇಕು ಅನ್ನೋ ಒಂದು ಈ ಮದುವೆಲ್ಲ ಕಮರ್ಷಿಯಲ್ ಜೊತೆ ಹಾಗಾಗಿ ಗೋಪಾಲದಾಸ ಅದಾದಮೇಲೆ ಪುರಂದರದಾಸ ಮತ್ತು ಕನಕದಾಸ ಈ ಐದು ಚಲನಚಿತ್ರಗಳು ಮತ್ತು ಧಾರಾವಾಹಿಗಳನ್ನ ವಾತಾವರಣ ಎರಡೂ ಕಾಲದೊಳಗೆ ಅದಕ್ಕೆ ಆರ್ಥಿಕವಾಗಿ ಇದಕ್ಕೆ ಅದೇ ಒಂದು ಸೀಮಿತವಾದ ಒಂದು ಬಜೆಟ್ ಅದು ಅದರ ಆಧಾರದಿಂದ ನಾನು ಈ ಕ್ಲಾಸ್ ಆಗಿದ್ದೆ ಖಂಡಿತವಾಗಿ ಈ ಭಾಗದೆಲ್ಲ ನಾರ್ಥ್ ಕರ್ನಾಟಕ ಭಾಗದಿಂದ ಎನ್ಕರೇಜ್ ಮಾಡೋದ್ರ ಜೊತೆ ಇದನ್ನು ದಾಸ ಪರಂಪರೆಯಿಂದ ಬೇರೆ ಬೆಂಗಳೂರು ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಖಂಡಿತವಾಗಿ ನೋಡಿ ಆಧರಿಸ್ತಾರೆ. ನಾನು ಆ ದುಡ್ಡು ವಾಪಸ್ ಬಂದ ತಕ್ಷಣ ಇನ್ನೊಂದು ಕಾಗದಕ್ಕೆ ನನಗೆ ಉದ್ದೇಶ ಇದೆ. ಆದರೆ ನಾವು ಮೊದಲೇ ಹೆದರಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಭಾಳ ಧೈರ್ಯವಾಗಿ ಮಾಡ್ತಾ ಇದ್ದೀನಿ. ಆಮೇಲೆ ನನಗೆ ಎಲ್ಲೂ ಯಾವುದೇ ಊರು ಹೋಗಲಿ ನಾನು ಕನಕಗಿರಿ ಹೋಗಲಿ ತುಂಬ ಕೃತಜ್ಞತೆಯಿಂದ ಇಂಥ ಕಾರ್ಯಕ್ಕೆ ತುಂಬ ಜನಗಳಿರೋದ್ರಿಂದ ಕಾಣದಕ್ಕೆ ಇರಲಿ ಯಾರು ಈಗ ಇನ್ನೂ ದಂಡಿನವರಿರ್ಬೋದು ಇಲ್ಲಿಗೆ ನಾಗರಾಜ್ ಇರ್ಬೋದು ರಾಮಮೂರ್ತಿ ನವಲಿರ್ಬೋದು ಕೆಲವು ಹೆಸರುಗಳನ್ನ ಬಿಟ್ಟಿದ್ದರೆ ಅದು ಗೊತ್ತಿಲ್ಲ ಅನ್ನೋದನ್ನು ಬಿಟ್ಟರೆ ಉದ್ದೇಶಪೂರ್ವಕ ನಾನು ಬಿಟ್ಟಿದ್ದೆ ಬಟ್ ಅದಕ್ಕೆ